ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕಹೆಜ್ಜಾಜಿ ಮಹದೇವ ಮಾಡುವ ತುಂಬು ಹೃದಯದ ಶರಣ ಶರಣಾರ್ಥಿಗಳು ಶರಣ ಬಂಧುಗಳೇ, ಕಳೆದ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ವ್ಯಾಖ್ಯಾನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸರ್ವಜ್ಞನ ವಚನಗಳನ್ನು ಓದ್ತಾ ಓದ್ತಾ ಹೋದಂತೆ ಅದೊಂದು ಅಪಾರವಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ರತ್ನಗಳ ಭಂಡಾರ, ಅಮೂಲ್ಯವಾಗಿರ್ತಕ್ಕಂಥ ಗಣಿ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಯಾಕೆಂತ ಕೇಳಿದರೆ, ಸರ್ವಜ್ಞ ತ್ರಿಪದಿಯ ರೂಪದಲ್ಲಿ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ದಿವ್ಯ ಸಂದೇಶ ಒಂದು ಎಂದೂ ಕೂಡ ಜಗತ್ತಿಗೆ ಶಾಶ್ವತವಾಗಿ ಬೇಕಾಗಿರ್ತಕ್ಕಂಥ ಸಂದೇಶವನ್ನು ಸರ್ವಜ್ಞನಿಗೆ ಕೊಟ್ಟಿದ್ದಾನೆ. ಸರ್ವಜ್ಞನ ವಚನಗಳು ನಿತ್ಯ ನೂತನ, ನಮ್ಮೆಲ್ಲರಿಗೂ ಕೂಡ ಹೊಸದನ್ನು ಹೊಸ ಬೆಳಕನ್ನು ಕೊಡ್ತಾ ಹೋಗ್ತವೆ. ಪ್ರತಿನಿತ್ಯ ಸರ್ವಜ್ಞನ ವಚನಗಳ ಓದೋದ್ರಿಂದ ನಮ್ಮ ಜ್ಞಾನದ ಮಟ್ಟ ವಿಕಾಸ ಆಗುತ್ತೆ. ನಾವು ಹೋಗ್ತಾ ಹೋಗ್ತಾ ಮನುಷ್ಯರಾಗಿದ್ದವರು ಮಹಾಮಾನವರಾಗಿ ದೈವತ್ವದ ಕಡೆಗೆ ಹೋಗಲಿಕ್ಕೆ ಈ ಸರ್ವಜ್ಞನ ವಚನಗಳು ಬಹಳ ಸಹಕಾರಿಯಾಗಿದ್ದಾವೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗುತ್ತೆ. ಬಂಧುಗಳೇ, ಮುಂದುವರಿಸ್ತಾ ಹೋಗೋಣ. ಭಗವಂತನ ಲೀಲೆಯನ್ನು ದೇವರ ಒಂದು ಪವಾಡ ಅಂತಲೇ ಹೇಳಬೇಕು. ದೇವರ ಒಂದು ಮನಸ್ಸನ್ನು ಕುರಿತು ಕವಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ ನೋಡಿ. ಇಂಗಿನೊಳು ನಾತವನು ತೆಂಗಿನೊಳಗೆ ಎಳನೀರ ಭೃಂಗ ಕೋಗಿಲೆಯ ಕಂಠದಿ ಗಾಯನವ ತುಂಬಿದವರಾರು ಸರ್ವಜ್ಞ. ಇಂಗಿನೊಳು ನಾತವನು, ಇಂಗಿನಲ್ಲಿ ಒಂದು ವಾಸನೆ ಇದೆ, ಅಡುಗೆಗೆ ಇಂಗನ್ನು ಬಳಸ್ತಾರೆ. ಅದಕ್ಕೆ ಒಂದು ಗಾದೆ ಇದೆ, ತೆಂಗು ಇಂಗು ಇದ್ದರೆ ಮಂಗಮ್ಮನೂ ಅಡುಗೆ ಮಾಡ್ತಾಳೆ ಅಂತ. ಯಾಕೆ ಅಂತ ಕೇಳಿದರೆ, ಒಂದು ಅಡುಗೆ ರುಚಿಕಟ್ಟಾಗಬೇಕಂದ್ರೆ ತೆಂಗು ಮತ್ತು ಇಂಗನ್ನು ಬಳಸ್ತಾರೆ. ಇಂಗಿನಲ್ಲಿ ನಾತವನ ವಾಸನೆಯನ್ನು ಇಟ್ಟಿದೀಯ ನೀನು ಪರಮಾತ್ಮ. ಇಂಗಿನೊಳು ನಾತವನು ವಾಸನೆಯನ್ನು, ತೆಂಗಿನೊಳಗೆ ಎಳನೀರ. ನೋಡಿ, ನೀರು ಕೆಳಭಾಗದಿಂದ ತುತ್ತ ತುದಿಗೆ ತೆಂಗಿನ ಮರದಲ್ಲಿ ಆ ಕಾಂಡದ ಮೂಲಕ ಹೋಗುತ್ತೆ. ಮೇಲ್ಭಾಗದಲ್ಲಿ 50, 60, 70 ಅಡಿ ಎತ್ತರದಲ್ಲಿ ಆ ತೆಂಗಿನ ಒಂದು ಗೊಂಚಲಿರುತ್ತೆ. ಅದರಲ್ಲಿ ತೆಂಗಿನ ಎಳನೀರುಗಳಿರುತ್ತೆ. ಅದರಲ್ಲಿ ಅಮೃತ ಸದೃಶವಾಗಿರ್ತಕ್ಕಂಥ ಆ ಕಲ್ಪವೃಕ್ಷದಲ್ಲಿ ಎಳನೀರು ಬರುತ್ತೆ. ಸರ್ವ ರೋಗಗಳಿಗೂ ಭಾಳ ಅತ್ಯಂತ ದಿವ್ಯ ಔಷಧ ಎಳನೀರು. ಹಾಗಾಗಿ ತೆಂಗನ್ನು ನಾವು ಕಲ್ಪವೃಕ್ಷ, ಈ ಕಲಿಯುಗದ ಕಲ್ಪವೃಕ್ಷ, ಭೂಲೋಕದ ಕಲ್ಪವೃಕ್ಷ ಅಂತ ಕರೀತೇವೆ. ಆ ಬುಡದಿಂದ ಹೊರಟಂತಹ ನೀರು ಸತ್ವ ಮೇಲ್ಭಾಗದಲ್ಲಿ ಹೋಗಿ ಎಳನೀರಲ್ಲಿ ಶೇಖರಣೆ ಆಗುತ್ತೆ. ನೋಡಿ, ಭಗವಂತನ ಲೀಲೆ ಎಷ್ಟು ದೊಡ್ಡದು. ಭೃಂಗ ಕೋಗಿಲೆಯ ಕಂಠದಿ ಗಾಯನವ, ಭೃಂಗ ಇದೆ, ದುಂಬಿಗಳಿದೆ, ಜೇನಿದೆ, ಜೇನ್ನೊಣ ಜುಯಿ ಅಂತ ಝಂಕಾರ ಮಾಡುತ್ತೆ. ಅದಕ್ಕೆ ಪಂಪ ಹೇಳ್ತಾನಲ್ಲ, ಹೇಗೆಪ್ಪ ಅಂತ ಕೇಳಿದರೆ, ನಾನು ಮನುಷ್ಯನಾಗಿ ಹುಟ್ಟಲಿಕ್ಕೆ ಇಷ್ಟಪಡ್ತೇನೆ, ಮನುಷ್ಯನಾಗಿ ಹುಟ್ಟದೇ ಇದ್ದರೂ ಕೂಡ ನಾನು ಕೋಗಿಲೆಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೇನೆ, ಕೋಗಿಲೆಯಾಗಿ ಹುಟ್ಟದೇ ಇದ್ದರೂ ಪರವಾಗಿಲ್ಲ, ಒಂದು ದುಂಬಿ ಆಗಿದ್ರೂ ಕೂಡ ನಾನು ಕನ್ನಡ ನಾಡಿನಲ್ಲಿ ಹುಟ್ಟೋದಕ್ಕೆ ಇಷ್ಟಪಡ್ತೇನೆ. ಆ ರಂಕುಶ ವಿಟ್ಟುಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ಈಗ ಏನಾದರೂ ಸರಿ, ನಾನಿಲ್ಲಿ ಕನ್ನಡ ನಾಡಿನಲ್ಲಿ ಹುಟ್ಟಬೇಕಂತ ನಾನು ಬಯಸ್ತೇನೆ ಅಂಥೇಳಿ ನಮಗೆ ಪಂಪ ಗಮನಕ್ಕೆ ತರ್ತಾನೆ. ಅದೇ ರೀತಿಯಾಗಿ ಸರ್ವಜ್ಞ ಹೇಳ್ತೀಯಾನೆ, ಆ ದುಂಬಿಯಲ್ಲಿ ಕೋಗಿಲೆಯಲ್ಲಿ ಇಂಪಾದ ಗಾನವನ್ನು ಹಾಡ್ತಕ್ಕಂಥ ಕೋಗಿಲೆ, ಕಾಡಿನಲ್ಲಿ ಎಷ್ಟೋ ಪಕ್ಷಿಗಳಿರ್ತವೆ, ಆದರೆ ಕೋಗಿಲೆಯ ಕಂಠ ಯಾವ ಪಕ್ಷಿಗೂ ಇಲ್ಲ. ಅದಕ್ಕೆ ಕೋಗಿಲೆಯ ಕಂಠ ಸೊಗಸಾಗಿ ಹಾಡ್ತಕ್ಕಂಥವ್ರನ್ನ ಗಾನ ಕೋಗಿಲೆ ಅಂತ ಕರೀತಾರೆ. ನೈಟಿಂಗೇಲ್ ಅಂತಾರೆ ವಿದೇಶಗಳಲ್ಲಿ ಅದನ್ನು, ನೈಟಿಂಗೇಲ್ ಅಂತಾರೆ. ನಮ್ಮ ದೇಶದಲ್ಲಿ ನಾವು ಕೋಗಿಲೆ ಅಂತ ಕರಿತೇವೆ. ಅದರ ಕಂಠದಲ್ಲಿ ಸೊಗಸಾಗಿರ್ತಕ್ಕಂಥ ಇಂಪಾಗಿರ್ತಕ್ಕಂಥ ಸ್ವರವನ್ನು, ಧ್ವನಿಯನ್ನು ಇಟ್ಟಿದ್ದು ಯಾರು? ತುಂಬಿದವರಾರು ಸರ್ವಜ್ಞ, ಭಗವಂತ ನೀನೇ. ಇಂಗಿನಲ್ಲಿ ನಾತವನ್ನಿಟ್ಟಿದೀಯ, ತೆಂಗಿನೊಳಗಡೆ ಎಳನೀರನ್ನು ಇಟ್ಟಿದೀಯ, ದುಂಬಿ ಮತ್ತು ಕೋಗಿಲೆಯ ಕಂಠದಲ್ಲಿ ಆ ಸುಸ್ವರವನ್ನು ಇಟ್ಟಿದೀಯಾ ಭಗವಂತ? ನಿನ್ನ ಲೀಲೆ ಎಷ್ಟಪ್ಪ ದೊಡ್ಡದು ಅಂಥೇಳಿ ಸರ್ವಜ್ಞೆಯಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಇಲ್ಲಿ. ಹಾಗೆ ಗುರುವಿನ ಒಂದು ಪಾದ ಸೇವೆಯನ್ನು ಕುರಿತು ಹೇಳ್ತಾ ಸರ್ವಜ್ಞ ಹೇಳ್ತಾರೆ ನೋಡಿ ಇಲ್ಲಿ. ಗುರುಪಾದ ಸೇವೆ ತಾ ದೊರೆಕೊಂಡಿತಾದಡೆ ಪಿರಿದಪ್ಪ ಪಾಪ ಪರಿವುದು ಕರ್ಪೂರದ ಗಿರಿಯು ಬೆಂದಂತೆ ಸರ್ವಜ್ಞ. ಗುರುವಿನ ಪಾದ ಸೇವೆ ಮಾಡಬೇಕು. ಯಾರು ಗುರುವಿನ ಪಾದ ಸೇವೆ ಮಾಡ್ತಾರೋ ಅವರಿಗೆ ಪದವಿ ಸಿಗುತ್ತೆ. ಇದು ನಾನು ಜೀವನದಲ್ಲಿ ನೋಡಿರ್ತಕ್ಕಂಥ ಎಷ್ಟೋ ಅನುಭವದ ಒಂದು ಘಟನೆಗಳು. ಯಾರು ಗುರುವಿನ ಸೇವೆಯನ್ನು ಮಾಡ್ತಾರೆ, ಶ್ರದ್ಧೆಯಿಂದ ಗುರುವಿನ ಸೇವೆ ಮಾಡ್ತಾರೆ,
ಯಾಕಂದರೆ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಅಂತ ಹೇಳ್ತಾರೆ. ನಮಗೊಂದು ಅಕ್ಷರ ಕಲಿಸ್ಕೊಟ್ರೆ ಸಾಕು, ಅವರು ಗುರು ಸಮಾನ. ಯಾಕಂದರೆ ಗುರು, ಗು ಎಂದರೆ ಅಜ್ಞಾನವನ್ನು, ರು ಎಂದರೆ ಹೋಗಲಾಡಿಸ್ತಕ್ಕಂಥವನು. ನಮಗೆ ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೂ ಗುರುಮುಖಿಯನ್ನು ಕಲಿಬೇಕಾಗುತ್ತೆ, ಗುರುವಿನ ಆಶೀರ್ವಾದ ಬೇಕಾಗುತ್ತೆ, ಗುರುವಿನ ದಿವ್ಯ ಮಾರ್ಗದರ್ಶನ ಬೇಕಾಗುತ್ತೆ. ಅದಕ್ಕೋಸ್ಕರನೇ ಗುರುಪಾದ ಸೇವೆಯನ್ನು ಯಾರು ಮಾಡ್ತಾರೆ ನೋಡಿ, ಮಠಗಳಲ್ಲಿ ಕೆಲವರು ಶಿಷ್ಯರನ್ನ ಇಟ್ಕೊಂಡಿರ್ತಾರೆ, ಹತ್ತಾರು ಜನ ಶಿಷ್ಯರಿರ್ತಾರೆ. ಆದರೆ ಆ ಗುರುವಿನ ನಂತರ ಆ ಮಠದ ಪೀಠವನ್ನು ಏರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದರೆ, ಆ 10 ಜನ 15 ಜನ ಶಿಷ್ಯರಲ್ಲಿ ಯಾರು ಹೆಚ್ಚು ಸೇವೆ ಮಾಡಿರ್ತಾನೋ ಆತನಿಗೆ ಆ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ. ನಾನು ಹಲವಾರು ಸಂದರ್ಭಗಳನ್ನು ನೋಡಿದ್ದೇನೆ. ಯಾರು ಗುರುವಿನ ಪಾದ ಪೂಜೆ ಮಾಡಿ, ಗುರುವಿಗೆ ಸೇವೆ ಮಾಡಿ, ಗುರುಗೆ ಪ್ರಸಾದವನ್ನು ಸಿದ್ಧಗೊಳಿಸಿ, ಗುರುವಿನ ಆ ಒಂದು ಆ ಬಟ್ಟೆಗಳನ್ನು ಒಗೆದುಕೊಟ್ಟು ಅಲ್ವೇ ಯಾರು ಮಾಡಿರ್ತಾನೆ ಶಿಷ್ಯ ನೋಡಿ, ಅವನಿಗೆ ಒಂದು ಪೂಜ್ಯತೆ ಸ್ಥಾನ ಸಿಗುತ್ತೆ. ಯಾಕೆಂದರೆ ಇರೋ ಶಿಷ್ಯರೆಲ್ಲರೂ ಕೂಡ ಆ ಒಂದು ಪೀಠವನ್ನು ಇರಲಿಕ್ಕಾಗಲ್ಲ. ನಾನು ಕಣ್ಣಾರೆ ನೋಡಿರ್ತಕ್ಕಂಥ ಉದಾಹರಣೆಗಳು ಯಾಕಪ್ಪ ಅಂತ ಕೇಳಿದರೆ, ಆ ಗುರುವಾದವನು ಯಾವ ಶಿಷ್ಯರನ್ನು ಸ್ವೀಕಾರ ಮಾಡ್ತಾರೋ ಎಲ್ಲ ಶಿಷ್ಯರು ಕೂಡ ಗುರು ಸೇವೆಯನ್ನು ಏಕಮನಸ್ಸಿನಿಂದ ಮಾಡಲ್ಲ. ಆದರೆ ಒಬ್ಬರೋ ಇಬ್ಬರು ಏನು ಮಾಡ್ತಾರಪ್ಪ ಅಂದರೆ, ಇಡೀ ದೇಹವನ್ನು ಗುರುವಿಗೆ ಅರ್ಪಿಸಿಕೊಂಡು ಸೇವೆ ಮಾಡ್ತಾರೆ. ನೋಡಿ, ಅವನು ಅಪಾರವಾಗಿರ್ತಕ್ಕಂಥ ಶಿಷ್ಯ, ಬಹಳ ಪ್ರೀತಿಪಾತ್ರನಾದ ಶಿಷ್ಯ ಆಗ್ತಾನೆ. ಅದಕ್ಕೋಸ್ಕರನೇ ಗುರುವಿನ ಸೇವೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡದು. ಈ ಮಠಗಳಲ್ಲಿ ನೋಡ್ತೇವೆ ಸ್ವಾಮೀಜಿಯವರು, ಅವರು ಮುಂದಿನ ಸ್ವಾಮಿಗಳನ್ನು ಮಾಡಬೇಕಾದ್ರೆ ಯಾರು ಹೆಚ್ಚು ಸೇವೆ ಮಾಡಿರ್ತಾನೆ, ಯಾರವರಿಗೆ ಬೆಳಗಿನಿಂದ ಸಂಜೆಯವರೆಗೆ ಅವರ ಆರೈಕೆಯನ್ನು ಮಾಡ್ತಾನೆ. ಬೆಳಗ್ಗೆ ಎದ್ದ ಕೂಡಲೇ ಪೂಜೆಗೆ ಸಿದ್ಧ ಮಾಡಬೇಕು, ಸ್ನಾನಕ್ಕೆ ಸಿದ್ಧ ಮಾಡಬೇಕು, ಪ್ರಸಾದವನ್ನು ತಯಾರು ಮಾಡಬೇಕು, ಅವರ ಬಟ್ಟೆಗಳನ್ನು ತಯಾರು ಮಾಡಿ ಕೊಡಬೇಕು, ಮಧ್ಯಾಹ್ನ ಪೂಜೆ ವ್ಯವಸ್ಥೆ ಮಾಡಬೇಕು, ಅವರ ಆರೈಕೆಯನ್ನು ಮಾಡಬೇಕು, ಅವ್ರ ಕಾಯಿಲೆ ಬಿದ್ದಾಗ ಔಷಧಿ ಮಾತ್ರೆಗಳನ್ನು ಕೊಡ್ತಕ್ಕಂಥದ್ದು, ನೋಡ್ಕೊಳ್ತಕ್ಕಂಥದ್ದು ಅಂತ ಕೇಳಿದರೆ, ತಂದೆ ತಾಯಿಗಳನ್ನು ಬಿಟ್ಟು ಅವನು ಆ ಶಿಷ್ಯ ಗುರುಗಳ ಹತ್ರ ಬಂದಿರ್ತಾನೆ. ಅವನಿಗೆ ಗುರುವಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಕೂಡ ಆ ಶಿಷ್ಯ ಗುರುವಿನಲ್ಲಿ ಕಾಣ್ತಾ ಇರ್ತಾನೆ. ಆದ್ದರಿಂದ ನೋಡಿ, ಅದು ಬಹಳ ದೊಡ್ಡದು. ಗುರುಪಾದ ಸೇವೆ ತಾ ದೊರೆಕೊಂಡಿತಾದಳೆ, ನಮಗೆ ಸಿಕ್ತು ಅಂತ ಇಟ್ಕೊಳ್ಳಿ. ಗುರುವಿನ ಪಾದ ಸೇವೆ ಮಾಡ್ತಕ್ಕಂಥ ಒಂದು ಸುಯೋಗ ಯಾವತ್ತೂ ಕಳ್ಕೊಬಾರ್ದು. ನಾವು ಕಳ್ಕೊಂಡ್ಮೇಲೆ ಏನಾಗುತ್ತೆ ಗೊತ್ತರ, ಎಷ್ಟೋ ವರ್ಷಗಳಾದಮೇಲೆ ಅನಿಸುತ್ತೆ ಹೌದು ಎಂಥ ಅಮೂಲ್ಯವಾಗಿರ್ತಕ್ಕಂಥ ಅವಕಾಶವನ್ನು ನಾನು ಕಳ್ಕೊಂಬಿಟ್ನಲ್ಲ, ಸಿಕ್ಕದೇ ಹೋಯ್ತಲ್ಲ ಅಂತ ಆವತ್ತು ನಾವು ಪಶ್ಚಾತ್ತಾಪ ಪಡ್ತೇವೆ. ಅದಕ್ಕೋಸ್ಕರನೇ ಯಾರೂ ಕೂಡ ಅಂಥ ಅವಕಾಶವನ್ನು ಕಳ್ಕೊಬಾರ್ದು. ಪಿರಿದಪ್ಪ ಪಾಪ ಪರಿಯುವುದು ನಮಗೆ ಬಂದಿರತಕ್ಕಂಥ ದೊಡ್ಡ ಪಾಪ ಪರಿಹಾರ ಆಗುತ್ತೆ ಗುರುವಿನ ಪಾದ ಸೇವೆ ಮಾಡೋದ್ರ ಮುಖಾಂತರ. ಹೇಗೆ ಪರಿಹಾರ ಆಗುತ್ತೆ ಸರ್ವಜ್ಞ ನೋಡಿ, ಒಂದು ಹೋಲಿಕೆಯನ್ನು ಕೊಡ್ತಾನೆ. ಕರ್ಪೂರದ ಗಿರಿಯು ಬೆಂದಂತೆ ಸರ್ವಜ್ಞ, ಒಂದು ದೊಡ್ಡ ಬೆಟ್ಟ. ಎಂಥ ಬೆಟ್ಟ ಅದು? ಕರ್ಪೂರದ ಬೆಟ್ಟ ನೋಡಿ. ಇಷ್ಟು ತಪ್ಪದೊಂದು ಕರ್ಪೂರದ ಉಂಡೆ ಹಾಕ್ತೇವೆ, ಅದಕ್ಕೆ ಬೆಂಕಿ ಹಚ್ಚಿ ಕೂಡಲೇ ಏನಾಗುತ್ತೆ ಅದು? ದಗ 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 ಉರಿದೋಗುತ್ತೆ, ಏನು ಸಿಗಲ್ಲ ನಮಗೆ ಅಲ್ವೇ. ಈ ಗುರುವಿನ ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಪಾಪವನ್ನು ಪರಿಹರಿಸುತ್ತೆ. ಹೇಗೆ ಅಂತ ಕೇಳಿದರೆ, ಕರ್ಪೂರಕ್ಕೆ ಬೆಂಕಿ ಇಟ್ಟಾಗ ಕರ್ಪೂರ ಹೇಗೆ ಹುರಿದು ಹೋಗುತ್ತೋ ಹಾಗೆ ನಮಗೇನೇ ಕಷ್ಟ ಇರಲಿ, ಏನೇ ನೋವಿರಲಿ, ಏನೇ ಪಾಪ ಆಗಿರಲಿ, ಅದೆಲ್ಲವನ್ನು ಕೂಡ ಗುರು ಪರಿಹರಿಸ್ತಾನೆ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾನೆ. ಅದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಗುರುವಿಗೆ ಅತ್ಯಂತ ಹೆಚ್ಚಿನ ಮಹತ್ವನು. ಆಚಾರ್ಯ ದೇವೋಭವ, ಗುರುದೇವೋಭವ. ಅದಕ್ಕೋಸ್ಕರನೇ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅದಕ್ಕೆ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನ ಮುಖೇನ ನಾವು ವಿದ್ಯೆಯನ್ನು ಕಲಿಬೇಕು, ಗುರುವಿನ ಪಾದಸೇವೆಯನ್ನು ಮಾಡಬೇಕು, ಗುರುವನ್ನು ನೋಡ್ಕೋಬೇಕು. ಇದು ಎಲ್ಲ ಶಿಷ್ಯರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ. ಇವತ್ತೆಲ್ಲರೂ ಕೂಡ ಸ್ವಾನುಭವದಿಂದ ಕಲಿತಾರೆ, ಆ ಸ್ವಾನುಭವದಿಂದ ಕಲಿತದ್ದು ಸಂತೋಷವೇ. ಆದರೆ ಗುರುಮುಖೇನ ಕಲಿತಕ್ಕಂಥದ್ದಕ್ಕೆ ಹೆಚ್ಚು ಮಹತ್ವ ಇರುತ್ತೆ. ನೋಡಿ, ಯಾರಾದರೂ ದೊಡ್ಡ ಸಂಗೀತಗಾರರು ಸಂಗೀತವನ್ನು ಶುರು ಮಾಡಲಿಕ್ಕೆ ಅವರು ಸಾರ್ವಜನಿಕ ಕಾರ್ಯಕ್ರಮ ಕೊಡ್ತಾ ಇರ್ತಾರೆ, ಅಥವಾ ನೃತ್ಯಗಾರರು ಒಂದು ಕಡೆ ಸಾರ್ವಜನಿಕ ಕಾರ್ಯಕ್ರಮ ಕೊಡಬೇಕಾದ್ರೆ ಅವರು ಬಂದು ಹೇಳ್ತಾರೆ, ನಾನು ಇಂಥವರ ಶಿಷ್ಯ, ಇಂಥವ್ರ ಹತ್ರ ಇಷ್ಟು ವರ್ಷ ನಾನು ಅಭ್ಯಾಸ ಮಾಡಿದೆ, ಶಿಷ್ಯ ವೃತ್ತಿ ಮಾಡಿದೆ, ನನಗೆ ಈ ವಿದ್ಯೆ ಅವರಿಂದ ಲಭಿಸಿದೆ. ನಾವು ಯಾವಾಗಲೂ ಹೇಳ್ತಿರ್ತೇವೆ, ಇವರು ನೋಡಿ ಇಂತಹ ದೊಡ್ಡ ಗಾಯಕರ ಒಂದು ಶಿಷ್ಯ, ದೊಡ್ಡ ನೃತ್ಯಗಾರರ ಶಿಷ್ಯ. ಅದಕ್ಕೋಸ್ಕರನೇ ಅದು ಹೆಚ್ಚು ಮಹತ್ವವನ್ನು ಪಡೆದಿರುತ್ತೆ.
ಗುರುಪಾದ ಸೇವೆ ಮಾಡತಕ್ಕಂತ ಅವಕಾಶ ಸಿಕ್ಕಾಗ ನಾವು ಯಾವತ್ತೂ ಕೂಡ ಕಳಕೋಬಾರದು ನಾವೇನೇ ಪಾಪ ಮಾಡಿದ್ರೂ ಕೂಡ ಏನೇ ತಪ್ಪು ಮಾಡಿದ್ರೂ ಕೂಡ ಆ ಗುರುಪಾದ ಸೇವೆಯಿಂದ ಎಲ್ಲವೂ ಕೂಡ ಕರ್ಪೂರ ಉರಿದು ಎಲ್ಲವೂ ಕೂಡ ಮಾಯವಾಗುವಂತೆ ನಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಿಬಿಡುತ್ತವೆ ಅನ್ನ ಮಾತು ನಾವು ಇಲ್ಲಿ ಗಮನಿಸ್ಕೋಬೇಕು ಸಣ್ಣನೆಯ ಮಳಲೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಿ ಬರೆವ ಪುಟದೊಳಗೆ ಇರುವಾತ ತನ್ನೊಳಗೆ ಇರನೆ ಸರ್ವಜ್ಞ ಎಷ್ಟು ಚೆನ್ನಾಗಿದೆ ಈ ವಚನ ಇದು ನೋಡಿ ಭಗವಂತ ಎಲ್ಲಿದ್ದಾನೆ ಯಾವುದರಲ್ಲಿದ್ದಾನೆ ಭಗವಂತ ಭಗವಂತ ಎಲ್ಲ ಕಡೆ ಇದ್ದಾನೆ ಅಣು ರೇಣು ತೃಣ ಕಷ್ಟಗಳಲ್ಲಿಯೂ ಭಗವಂತ ಇದ್ದಾನೆ ಎಲ್ಲದರಲ್ಲೂ ಇದ್ದಾನೆ ನಿಜ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ನನ್ನೊಳಗೆ ಇದ್ದಾನೆ ದೇವರು ನಮ್ಮೊಳಗಡೆನೇ ಇದ್ದಾನೆ ದೇವರನ್ನ ಹುಡುಕೊಂಡು ಎಲ್ಲೋ ಹೋಗಬೇಕಾಗಿಲ್ಲ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಳಿಯೊಳಗೆ ಇಲ್ಲೇ ಇರುವ ಇಲ್ಲೇ ಇದ್ದಾನೆ ಭಗವಂತ ಎನ್ನ ಕಾಲು ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಬಸವಣ್ಣವರು ಹೇಳ್ತಾರೆ ಇಲ್ಲಿ ಸಣ್ಣನೆಯ ಮರಳಿನಲ್ಲಿ ಕೆಲವರು ಸಮುದ್ರ ತೀರದಲ್ಲಿ ಮರಳಲ್ಲಿ ಏನು ಮಾಡ್ತಾರೆ ಆಕೃತಿಗಳನ್ನು ಮಾಡ್ತಾರೆ ಲಿಂಗವನ್ನು ಇತ್ಯಾದಿ ಇತ್ಯಾದಿ ಎಲ್ಲ ಆಕೃತಿಗಳನ್ನು ಮಾಡ್ತಾರೆ ಚಿತ್ರವನ್ನು ಬಿಡಿಸ್ತಾರೆ ನಾವು ನೋಡಿರ್ತೇವೆ ಹಾಗೆ ನುಣ್ಣನೆಯ ಶಿಲೆಯೊಳಗೆ ಕಲ್ಲನ್ನು ಕೆತ್ತಿಬಿಟ್ಟು ಅದನ್ನು ನೈಸ್ ಮಾಡಿ ಆ ಶಿಲೆ ಒಳಗಡೆ ದೇವರನ್ನು ತೋರಿಸ್ತಾರೆ ಆ ಶಿಲೆಯಲ್ಲಿ ದೇವರಿದ್ದಾನೆ ಈ ಮಣ್ಣಲ್ಲಿ ದೇವರಿದ್ದಾನೆ ಈ ಮರಳಲ್ಲಿ ದೇವರಿದ್ದಾನೆ ಬಣ್ಣಿಸಿ ಬರೆಯುವ ಪುಟದೊಳಗೆ ಇರುವ ಆತ ಚಿತ್ರಗಳನ್ನು ಬರೀತಾರೆ ಬಣ್ಣವನ್ನು ಹಾಕ್ತಾರೆ ಫೋಟೋ ಮಾಡ್ತಾರೆ ನಮಗೆ ತೋರಿಸ್ತಾರೆ ನೋಡಿ ಇದು ಭಗವಂತ ಇದು ದೇವರು ಅದರಲ್ಲೆಲ್ಲ ದೇವರಿದ್ದಾನೆ ಅಂತ ನೀವು ಅಂದ್ಕೊಳ್ತೀರಲ್ಲ ತನ್ನೊಳಗೇ ಇರನೆ ಸರ್ವಜ್ಞ ಮಣ್ಣಲ್ಲಿ ದೇವರಿದ್ದಾನೆ ಕಲ್ಲಲ್ಲಿ ದೇವರಿದ್ದಾನೆ ಚಿತ್ರಪಟದಲ್ಲಿ ದೇವರಿದ್ದಾನೆ ಅಂತ ನೀವು ಅಂದ್ಕೊಳ್ಳೋದಾದರೆ ನಮ್ಮೊಳಗಡೆ ಯಾಕಿಲ್ಲ ಅಂತ ಅಂದ್ಕೋಬೇಕು ಭಗವಂತ ನಮ್ಮೊಳಗಡೆನೇ ಇದ್ದಾನೆ ಅಂತ ಅಂದ್ಕೊಳ್ಳೋದು ಎಷ್ಟು ದೊಡ್ಡದಲ್ವಾ ಭಗವಂತನನ್ನು ಎಲ್ಲೋ ಕಾಣಬೇಕಾಗಿಲ್ಲ ಕಣ್ಣು ಮುಚ್ಚಿ ನಮ್ಮ ಅಂತಶ್ಚಕ್ಷುಗಳನ್ನು ತೆರೆದ್ರೆ ದೇವರು ನಮ್ಮಲ್ಲೇ ಕಾಣಿಸ್ಕೊತಾನೆ ಆತ್ಮದಲ್ಲೇ ಪರಮಾತ್ಮ ಇದ್ದಾನೆ ಅದಕ್ಕೆ ಜೀವಾತ್ಮ ಪರಮಾತ್ಮ ಅಂತ ಹೇಳಿರ್ತಕ್ಕಂಥ ಮಾತಿಲ್ಲಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ಮುಂದುವರಿತಾ ಸರ್ವಜ್ಞ ಕವಿ ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದಾನೆ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಮುಳ್ಳಿನ ಮೊನೆಯಲ್ಲಿ ಎಲ್ಲಿ ನೆನೆದಲ್ಲಿ ಶಿವನಿರ್ಪ ಅವನೀನ್ ಇದ್ದಲ್ಲಿಯೇ ಇರುವ ಸರ್ವಜ್ಞ ದೇವರನ್ನು ಎಲ್ಲೋ ಹುಡ್ಕೊಂಡು ಹೋಗಬೇಕಾಗಿಲ್ಲ ಕೆಲವರು ತೀರ್ಥಯಾತ್ರೆ ಮಾಡಿ ಆ ಬೆಟ್ಟ ಗುಡ್ಡಗಳನ್ನು ಹತ್ತಿ ಆ ಸಮುದ್ರದ ಆಳಕ್ಕೆ ಹೋಗಿ ಆ ಕಾಡು ಮೀಡುಗಳನ್ನು ಹುಡುಕಿದರೆ ಭಗವಂತ ಇವರು ಕಣ್ಣಿಗೆ ಕಾಣಿಸ್ತಾನೆ ಅಲ್ವ ಗೊತ್ತಿಲ್ಲ ದೇವರೆಲ್ಲ ಕಡೆ ಇದ್ದಾನೆ ಅಷ್ಟೆಲ್ಲ ನೀನು ಸುತ್ತಾಡಬೇಕಾಗಿಲ್ಲಪ್ಪ ನಿನ್ನಲ್ಲೇ ನೋಡ್ಕೊ ನೀನು ದೇವರನ್ನು ಕಲ್ಲಿನಲ್ಲಿ ಮಣ್ಣಿನಲ್ಲಿ ಮುಳ್ಳಿನ ಮೊನೆಯಲ್ಲಿ ಕಲ್ಲಲ್ಲಿ ಮಣ್ಣಲ್ಲಿ ಮುಳ್ಳಲ್ಲಿ ಆ ಮುಳ್ಳಿನ ಮೇಲ್ಭಾಗದ ಮೊನೆ ಇರುತ್ತದೆ ಚುಚ್ಚತಕ್ಕಂಥ ಜಾಗ ಆ ಒಂದು ಸಣ್ಣ ಸ್ಥಳದಲ್ಲಿ ಕೂಡ ಎಲ್ಲಿ ನೆನೆದಲ್ಲಿ ಶಿವನಿರ್ಪ ಎಲ್ಲ ಕಡೆ ದೇವರ ಜ್ಞಾಪಿಸ್ಕೊಂಡೇ ಇದ್ದೇ ಇರ್ತಾನೆ ನಂಬಿ ಕರೆದಡೆ ಓ ಎನ್ನನೇ ಶಿವನು ಅವನೀನು ಇದ್ದಲ್ಲಿಯೇ ಇರುವ ಸರ್ವಜ್ಞ ನೀನಿದ್ದ ಕಡೆಯೇ ಇದ್ದಾನೆ ಯಾರೋ ಒಬ್ಬರು ಗುರುಗಳಿದ್ರಂತೆ ಅವ್ರು ಏನು ಹೇಳ್ತಿರೋ ಅದೇ ರೀತಿ ಆಗ್ತಿತ್ತಂತೆ ನೋಡಿ ಹಣ್ಣು ಬೀಳುತ್ತೀಗ ಹಣ್ಣು ಬೀಳ್ತಿತ್ತು ಮಳೆ ಬರುತ್ತೆ ಇವತ್ತು ಮಳೆ ಬರ್ತಾಯಿತ್ತು ನೋಡಿ ಇವತ್ತು ಬಿರುಗಾಳಿ ಎದ್ದೇಳುತ್ತೆ ಬಿರುಗಾಳಿ ಎದ್ದೇಳ್ತಿತ್ತು ಇವತ್ತು ಹೇಳ್ತಾರೆ ನೋಡಿ ಇವರಿಗೆ ಆಯುಷ್ಯ ಮುಗಿದಿದೆ ಅವ್ರು ಹೋಗ್ತಾರೆ ಹೋಗ್ಬಿಡ್ತಾಯಿದ್ರು ಶಿಷ್ಯರಿಗೆ ಮತ್ತು ಜನಗಳಿಗೆಲ್ಲ ಆಶ್ಚರ್ಯ ಆಯಿತು ಏನು ಗುರುಗಳೇ ನೀವು ಹೇಳ್ದಂಗೆಲ್ಲ ಆಗುತ್ತಲ್ಲ ಆದರೆ ನಾವು ಹೇಳ್ದಂಗೆ ಯಾಕಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಆ ಗುರುಗಳು ಹೇಳಿದ್ರಂತೆ ನೋಡಪ್ಪ ನಾನು ದೇವರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು ದೇವರಲ್ಲಿ ನಂಬಿಕೆ ಇಟ್ಕೊಂಡು ಮಾತಾಡ್ತೀನಿ ಆದ್ದರಿಂದ ಅದು ಹಾಗೇ ಆಗುತ್ತೆ ಅದೇ ಹೇಗೆ ನಾನು ಸಂಪೂರ್ಣ ನಂಬಿಬಿಟ್ಟಿದ್ದೀನಿ ನೀವು ನನ್ನನ್ನು ಸಂಪೂರ್ಣ ನಂಬಿದ್ದೀರಾ ಹೇಳಿ ನೂರಕ್ಕೆ ನೂರಷ್ಟು ನಂಬಿದ್ದೀರಾ ನೂರಕ್ಕೆ ನೂರಷ್ಟು ನೀವು ದೇವರನ್ನು ನಂಬಿಟ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ನಂಬಿಕೆ ಇಡಬೇಕು ಯಾರು ನಂಬಿಕೆ ಇಟ್ಟಿರ್ತಾರೋ ಅವ್ರಿಗೆಲ್ಲ ಕೆಲಸಗಳು ಅವ್ರು ಹೇಳದಂತೆ ನಡೆಯುತ್ತೆ ಯಾಕೆ ಅಂತ ಕೇಳಿದರೆ ಅವ್ರಿಗೆ ಅಪನಂಬಿಕೆ ಅನ್ನೋ ಪ್ರಶ್ನೆ ಇಲ್ಲ ಹಾಗೇ ಆಗಬೇಕು ಹಾಗೇ ಆಗತ್ತೆ ನಾವು ನಂಬಿಕೆಯನ್ನು ಗುರುಗಳು ಇಟ್ಕೊಂಡಿದ್ರು ಆಗಾಗ ಅವ್ರು ಹೇಳದಂತೆ ಕೆಲಸ ಆಗ್ತಾಯಿತ್ತು ಅದಕ್ಕೋಸ್ಕರನೇ ನಾವಿರೋ ಕಡೆಯೇ ಪರಮಾತ್ಮನನ್ನು ಕಾಣಬಹುದು ಕೂತ್ ಕಡೆಯೇ ನಾವು ದೇವರಲ್ಲಿ ಕಾಣ್ತಕ್ಕಂಥದ್ದು ಕಾಣಬಹುದು ಸತ್ಯವೆಂಬುದು ತಾನು ಹಿತ್ತಲದ ಗಿಡ ನೋಡ ಮತ್ತಲ್ಲಿ ನೋಡಿ ಎರಸದೆ ತಾನಿರ್ದ ಹತ್ತಿಲೇ ನೋಡ ಸರ್ವಜ್ಞ ಸತ್ಯವೆಂಬುದು ತಾನು ಹಿತ್ತಲದ ಗಿಡ ನೋಡ ಸತ್ಯ ಅಂತಕ್ಕಂಥದ್ದು ನಮ್ಮನೆ ಹಿತ್ತಲದ ಗಿಡ ಇದ್ದ ಹಾಗೆ ಅಂದರೆ ಸತ್ಯ ಅಂತಕ್ಕಂಥದ್ದು ಎಲ್ಲೂ ಇಲ್ಲ ನಮ್ಮಲ್ಲೇ ಇರಬೇಕು ನಮ್ಮ ಸುತ್ತಮುತ್ತನೇ ಇರಬೇಕು ಮತ್ತಲ್ಲಿ ನೋಡಿ ಎರಸದೆ ಎಲ್ಲೆಲ್ಲೋ ನೋಡಿದರೆ ಸತ್ಯ ಸಿಗಲ್ಲ ನಾವಿರೋ ಕಡೆಯೇ ಸತ್ಯ ಇದೆ ಹತ್ತಿಲೇ ನೋಡ ಸರ್ವಜ್ಞ ಹತ್ತಿರದಲ್ಲೇ ನಾವು ಸತ್ಯವನ್ನು ನೋಡಬೇಕು ಸತ್ಯ ಅಂದರೆ ಶಿವ ಸತ್ಯಂ
ಶಿವಂ ಸುಂದರಂ. ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ಶಿವ ಇರ್ತಾನೆ, ಎಲ್ಲಿ ಶಿವ ಇರ್ತಾನೆ ಅಲ್ಲಿ ಸೌಂದರ್ಯ ಇರುತ್ತೆ, ಎಲ್ಲಿ ಸೌಂದರ್ಯ ಇರುತ್ತೆ ಅಲ್ಲಿ ಶಿವ ಇರ್ತಾನೆ, ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ಶಿವ ಇರ್ತಾನೆ. ಸತ್ಯ ಸೌಂದರ್ಯ ಇದರ ಸಾಕಾರ ರೂಪವೇ ಶಿವ ಅಂತೀವಿ. ಸತ್ಯ ಅಂದ್ರಲ್ಲಿ ಯಾವುದು ಸುಳ್ಳೇ ಇಲ್ಲ, ಅಲ್ಲಿ ಅಪನಂಬಿಕೆನೇ ಇಲ್ಲ, ಅಲ್ಲಿ ಪರಿಶುದ್ಧ. ಅದು ಶುದ್ಧಾತ್ಮ ಅಂತೀವಲ್ಲ ಅದು, ಆ ಶುದ್ಧಾತ್ಮವೇ ಶಿವ. ಶಿವ ಅಂದರೆ ಏನರ್ಥ? ಶುಭ. ಜಗತ್ತಿಗೆಲ್ಲ ಯಾವುದು ಶುಭವನ್ನು ಕೋರುತ್ತೋ, ಶುಭವನ್ನು ತಂದುಕೊಡುತ್ತೋ ಅದೇ ಶಿವ ಅನ್ನೋ ಮಾತನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ಆದ್ದರಿಂದ ಕುರಿತು ಹೇಳ್ತೀಯರಿಲ್ಲಿ ಸತ್ಯ ಅಂತಕ್ಕಂಥದ್ದು ಹಾಗೆ. ತನ್ನಲಿಹಲಿಂಗವನು ಮನ್ನಿಸಲಿ ಕರಿಯದೆ ಭಿನ್ನಣದಿ ಕಡದ ಪ್ರತಿಮೆಗಳಿಗೆರಗುವ ಅನ್ಯಯವ ನೋಡು ಸರ್ವಜ್ಞ. ತನ್ನಲಿಹಲಿಂಗವನು, ಲಿಂಗ ನಮ್ಮಲ್ಲೇ ಇದೆ, ಲಿಂಗವನ್ನು ಕಟ್ಕೋತೇವೆ ಪೂಜೆ ಮಾಡ್ತೇವೆ ಅದಾಯಿತು, ಅದರ ಜೊತೆಗೆ ನಮ್ಮ ಒಳಗಡೆನೆ ಲಿಂಗ ಇದೆ, ಲಿಂಗಸ್ವರೂಪಿ ಈ ದೇಹವೇ ಲಿಂಗಸ್ವರೂಪಿಯಾಗಿದೆ. ಮನ್ನಿಸಲಿ ಕರಿಯದ ಅದನ್ನು ತಿಳ್ಕೊಳ್ಳದೆ ನಾವೇನು ಮಾಡ್ತಿದ್ದೀವಿ, ಭಿನ್ನಣದಿ ಕಡೆದ ಪ್ರತಿಮೆಗಳಿಗೆರಗುವ ಆ ದೇವರು ಈ ದೇವರು ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹೋಗಿ ನಾವು ಪ್ರತಿಮೆಗಳಿಗೆ ನಮಸ್ಕಾರ ಮಾಡ್ತೇವೆ. ಅಲ್ಲಿ ಪೂಜಾರಿ ಹೇಳ್ತಾನೆ ಮುಂದೆ ಹೋಗಿ ಮುಂದೆ ಹೋಗಿ, ಅಲ್ಲಿ ಕಾವಲುಗಾಲಿರ್ತಾರೆ, ಏ ಕ್ಯೂ ಇದೆ ಮುಂದಕ್ಕೆ ಹೋಗಿ. ನಾವಲ್ಲಿ ದೇವರ ದರ್ಶನವನ್ನು ಕೂಡ ಎರಡು ನಿಮಿಷ ಮಾಡೋಕ್ಕಾಗಲ್ಲ, ಹೋಗಿ ಕಣ್ಣು ಮುಚ್ಚಿದ್ರೆ ಅವ್ರ ಮಾತೇ ಕೇಳಿಸುತ್ತೆ, ಶಾಂತತೆ ಇಲ್ಲ ಅಲ್ಲಿ. ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ, ಜನ ದೊಂಬಿ ತಳ್ತಾ ಇರ್ತಾರೆ ಹಿಂದೆ ಮುಂದೆ. ಅದಕ್ಕೆ ಕುರಿತು ಹೇಳ್ತಾರೆ ನೋಡಿ ಇಲ್ಲಿ ಸರ್ವಜ್ಞ, ನಿನ್ನಲ್ಲೇ ಲಿಂಗ ಇರಬೇಕಾದ್ರೆ ಅದನ್ನು ಅರ್ಥಕೊಳ್ಳದೆ ನೀನು ಭಿನ್ನಾಳದಿಂದ ಹೋಗಿ ಯಾವ್ಯಾವುದೋ ಪ್ರತಿಮೆಗಳು ಕೈ ಮುಗಿತಿದೆಯಲ್ಲ ಅದೆಲ್ಲ ನಿಷ್ಪ್ರಯೋಜನ, ವೇಸ್ಟ್, ಅದು ಏನು ಪ್ರಯೋಜನ ಆಗೋದಿಲ್ಲ. ಸೊ ಭಗವಂತನೇ ನೀನು ನೋಡಬೇಕಂದ್ರೆ ನಿನ್ನಲ್ಲೇ ನೋಡ್ಕೊಳ್ಳಪ್ಪ, ನಿನ್ನಲ್ಲೇ ಶಿವ ಇದ್ದಾನೆ, ನಿನ್ನಲ್ಲೇ ಲಿಂಗ ಇದೆ. ಎಷ್ಟು ಸೊಗಸಾಗಿದೆ ನೋಡಿ ಮಾತಿಲ್ಲಿ ಅಲ್ವಾ. ಕಲ್ಲು ಕಲ್ಲನೆ ಒಟ್ಟಿ ಕಲ್ಲಿನಲ್ಲಿ ಮನೆ ಕಟ್ಟಿ ಕಲ್ಲ ಮೇಲ್ ಕಲ್ಲ ಕೊಳುವ ಮಾನವರೆಲ್ಲ ಕಲ್ಲಿನಂತಿಹರು ಸರ್ವಜ್ಞ. ನೋಡಿ ಕಲ್ಲನ್ನು ತೆಗೆದುಕೊಂಡ್ಬಂದು ಒಡೆದು ಅದನ್ನು ಮಾಡಿ ದೇವಸ್ಥಾನ ಕಟ್ತಾರೆ. ಕಲ್ಲು ಕಲ್ಲನೆ ಒಟ್ಟಿ ಕಲ್ಲಿನಲ್ಲಿ ಮನೆ ಕಟ್ಟಿ ಕಲ್ಲಿನ ಗುಡಿಯನ್ನು ನಿರ್ಮಾಣ ಮಾಡಿದ್ರು, ಕಲ್ಲನ್ನು ಒಡೆದಾಕಿದ್ರು. ಕಲ್ಲ ಮೇಲೆ ಕಲ್ಲ ಕೊಳುವ, ಕಲ್ಲಿನ ಮೇಲೆ ಕಲ್ಲನ್ನು ಕೂರಿಸಿ ಮನುಷ್ಯರೆಲ್ಲ ಏನಾಗಿದ್ದಾರೆ? ಕಲ್ಲಿನಂತೆಯೇ ಆಗಿಬಿಟ್ಟಿದ್ದಾರೆ ಅಲ್ವಾ. ಮನುಷ್ಯರು ಕಲ್ಲಿನ ಮನಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಇವತ್ತು ದ್ವೇಷ, ಅಸೂಯೆ, ರಕ್ತಪಾತ, ಮನುಷ್ಯತ್ವನೇ ಇಲ್ಲವೇನೋ, ಕಲ್ಲು ಹೃದಯ ಆಗಿಬಿಟ್ಟಿದೆಯೇನೋ. ಕಲ್ಲನ್ನು ಕಡಿದು ಕಡಿದು ದೇವಸ್ಥಾನ ಕಟ್ಟುವಂತೆ, ಕಲ್ಲನ್ನು ಒಡೆದು ಒಡೆದು ಅಲ್ಲಿ ಶಿಲೆಗಳನ್ನು ಮೂರ್ತಿಗಳನ್ನು ವಿಗ್ರಹಗಳನ್ನು ಮಾಡುವಂತೆ, ಮನುಷ್ಯರು ಕೂಡ ಇವತ್ತು ಕಲ್ಲಿನ ರೂಪಕ್ಕೆ ಹೋಗ್ಬಿಟ್ಟಿದ್ದಾರೆ, ಕಲ್ಲಿನಂತ ಆಗಿಬಿಟ್ಟಿದ್ದಾರೆ ಅಂತ ಸರ್ವಜ್ಞ ಇಲ್ಲಿ ನಮಗೆ ಭಾಳ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತೀಯಾನಿಲ್ಲಿ. ಕಲ್ಲು ಗುಂಡಿನ ಮೇಲೆ ಮಲ್ಲಿಗೆಯ ಅರಳಿಕ್ಕಿ ನಿಲ್ಲದೆ ಹಣೆಯ ಬಡಿವರೆಗೆ ಬೊಗುಟಿಲ್ಲ ದಿಲ್ಲ ಕಾಣಯ್ಯ ಸರ್ವಜ್ಞ. ಕಲ್ಲು ಗುಂಡಿನ ಮೇಲೆ, ಕಲ್ಲಿನಿಂದ ಮಾಡಿರ್ತಕ್ಕಂಥ ವಿಗ್ರಹ ಅಥವಾ ದೇವರು, ಅದಕ್ಕೆ ಹೋಗಿ ಏನು ಮಾಡ್ತೀರೆ? ಮಲ್ಲಿಗೆ ಹೂವನ್ನು ಇಡ್ತಾರೆ, ನಾನಾ ರೀತಿಯ ಹೂಗಳನ್ನು ಇಡ್ತಾರೆ, ಪೂಜೆ ಮಾಡ್ತಾರೆ. ಅದಕ್ಕೆ ಕಳೆದಿರೋದು ಯಾವುದ್ರಲ್ಲಿ? ಕಲ್ಲಲ್ಲಿ. ನಿಲ್ಲದೆ ಹಣೆಯ ಬಡಿವರೆಗೆ ಹೋಗಿ ಅಲ್ಲಿ ಆ ಕಲ್ಲಿನ ವಿಗ್ರಹಕ್ಕೆ ತಮ್ಮ ಹಣೆಯನ್ನು ಬಳ್ಕೊತಾರೆ, ಅಥವಾ ಕಲ್ಲಿನ ಪಾದಕ್ಕೆ ಹೋಗಿ ತಮ್ಮ ಹಣೆಯನ್ನು ಬಳ್ಕೊಳ್ತಾರೆ. ಬುಗುಟಿಲ್ಲ ಕಾಣಯ್ಯ ಸರ್ವಜ್ಞ, ಅದರಲ್ಲಿ ಏನೂ ಅರ್ಥ ಇಲ್ಲ. ಯಾಕೆ ಅಂತ ಕೇಳಿದರೆ, ಕಲ್ಲಿನಲ್ಲಿ ನೀವು ದೇವರನ್ನು ನೋಡೋಕ್ಕೆ ಹೋಗ್ತೀರಲ್ಲ, ನಿಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನಲ್ಲ ಅಂಥೇಳಿ ನಮಗೆ ಎಚ್ಚರಿಕೆಯ ಮಾತುಗಳನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾರೆ ಇಲ್ಲಿ. ಏನಾದಡೇನಯ್ಯ ತಾನಾಗದಿರುವನಕ ತಾನಾಗಿ ತನ್ನ ನರಿದಿಪ್ಪ ಜ್ಞಾನಿಯು. ಏನಾದಡೇನು ಸರ್ವಜ್ಞ, ಏನಾದಡೇನಯ್ಯ. ಏನಾದ್ರೇನು, ಇಂಜಿನಿಯರ್ ಆದ್ರೇನು, ಡಾಕ್ಟರ್ ಆದ್ರೇನು, ದೊಡ್ಡ ರಾಜಕಾರಣಿ ಆದ್ರೇನು, ವ್ಯಾಪಾರಸ್ಥ ಆದ್ರೇನು, ಕೋಟ್ಯಾಧೀಶ್ವರರಾದ್ರೇನು, ಜಗತ್ತಿನಲ್ಲಿ ಏನೇನೇನೇನೋ ಸಾಧನೆಯನ್ನು ಮಾಡ್ತಾರೆ ಮನುಷ್ಯರು. ಕೆಲವರು ಹೇಳ್ಕೊಳ್ತಾರೆ ನಾನು ಐ ಎ ಎಸ್ ಆಫೀಸರ್ ಇದ್ದೀನಿ, ನಾನು ಐ ಪಿ ಎಸ್ ಆಫೀಸರ್ ಇದ್ದೀನಿ, ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ, ದೊಡ್ಡ ದೊಡ್ಡ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ, ಉನ್ನತ ಅಧಿಕಾರಿಯಾಗಿರ್ತಾರೆ, ಮಂತ್ರಿಯಾದ, ಮುಖ್ಯಮಂತ್ರಿಯಾದ, ಪ್ರಧಾನಿಯಾದ, ರಾಷ್ಟ್ರಪತಿಯಾದ, ಏನೆಲ್ಲ ಆಗ್ಬೋದು ನೀನು. ಆದರೆ ಏನಾದಡೇನಯ್ಯ ತಾನಾಗದಿರುವ ತನಕ, ಆದರೆ ನೀನು ನೀನಾಗಿಲ್ವೇ. ಎಷ್ಟು ಚೆನ್ನಾಗಿದೆ ನೋಡಿ, ಚಿಂತನೆ ಮಾಡಬೇಕು ಈ ಮಾತನ್ನು. ನಾವೇನೆಲ್ಲ ಆಗಿರ್ಬೋದು ಆದರೆ ನಾವು ನಾವಾಗಿರಲ್ಲ, ಇದು ತಪ್ಪು, ಇದಾಗಬೇಕು ಬಹಳ ಮುಖ್ಯ. ಇಲ್ಲಿ
ತಾನಾಗಿ ತನ್ನ ನರಿದಿಪ್ಪ ಜ್ಞಾನಿಯು ಏನಾದಳೇನು ಸರ್ವಜ್ಞ ತನ್ನನ್ನು ತಾನು ಯಾರು ಅರ್ಥಕೊಂಡಿದ್ದಾನೆ ಅವನು ಮಹಾಜ್ಞಾನಿ ಕೆಲರು ಓದಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಎಎಸ್ ಮಾಡಿರ್ತಾರೆ ಐಪಿಎಸ್ ಮಾಡಿರ್ತಾರೆ ಉನ್ನತ ಹುದ್ದೆಯಲ್ಲಿರ್ತಾರೆ ಆದರೆ ಅವರಿಗೆ ಮನುಷ್ಯತ್ವ ಇರಲ್ಲ ಏನಿದ್ರೇನು ಪ್ರಯೋಜನ ಎಷ್ಟಿದ್ರೇನು ಪ್ರಯೋಜನ ತನ್ನನ್ನು ತಾನು ನಿಜವಾಗಿ ಅರ್ಥಕೊಂಡಿರ್ತಕ್ಕಂಥವನು ಮಹಾಜ್ಞಾನಿ ಅವನು ಅವನು ಸತ್ಪುರುಷ ಅವನು ಒಳ್ಳೆಯ ಮನುಷ್ಯ ಅಂಥೇಳಿ ನಾವು ಹೇಳಬಹುದು ಎಣಿಸುತ್ತಿರ್ಪುದು ಬೆರಳು ಚೆನ್ನಾಗಿದೆ ನೋಡಿ ಈ ವಚನ ಎಣಿಸುತ್ತಿರ್ಪುದು ಬೆರಳು ಗುಣಿಸುತ್ತಿರ್ಪುದು ಜಿಹ್ವೆ ಮನ ಹೋಗಿ ಹಲವ ನೆನೆದರೆ ಹಾಳೂರ ಶುನಕನಂತಕ್ಕೂ ಸರ್ವಜ್ಞ ಹೇಳ್ತಾ ಇದ್ದಾರೆ ಇಲ್ಲಿ ಎಣಿಸುತ್ತಿರ್ಪುದು ಬೆರಳು ನಾವು ಲಿಂಗವನ್ನು ಹಿಡ್ಕೊಂಡಿರ್ತೀವಿ ಅಥವಾ ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಮನೆಯಲ್ಲೇ ಕೂತ್ಕೊಂಡಿರ್ತೀವಿ ಆಗ ಕೈಯಲ್ಲಿ ಮಣಿ ಸರವನ್ನು ಹಿಡ್ಕೊಂಡು ಅವನು ರುದ್ರಾಕ್ಷಿ ಸರವನ್ನು ಎಣಿಸ್ತಾ ಇದ್ದಾನೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಎಣಿಸ್ತಾ ಇದ್ದಾನೆ 108ರವರೆಗೆ ಎಣಿಸ್ತಾನೆ 1008ರವರೆಗೆ ಎಣಿಸ್ತಾನೆ ಹೀಗೆ ಎಣಿಸ್ತಾ ಇದ್ದಾನೆ ಅವನು ಎಣಿಸುತ್ತಿರ್ಪುದು ಬೆರಳು ಆ ಒಂದು ಮಣಿಸರವನ್ನು ಅಥವಾ ಒಂದು ಆ ರುದ್ರಾಕ್ಷಿ ಮಾಲೆಯನ್ನು ಎಣಿಸ್ತಾ ಕೂತಿದೆ ಗುಣಿಸುತ್ತಿರ್ಪುದು ಜಿಹ್ವೆ ಬಾಯಲ್ಲಿ ಹೇಳ್ಕೊತಾ ಇರ್ತೀವಿ ಇಷ್ಟು ದೇವರನ್ನು ಗೋವಿಂದನೋ ನಾರಾಯಣನೋ ಶಿವನೋ ನಮಗೆ ಬೇಕಾದ ದೇವರನ್ನು ಜ್ಞಾಪಿಸ್ಕೊಂಡು ಹೇಳ್ತಾ ಇರ್ತೀವಿ ಮನ ಹೋಗಿ ಹಲವ ನೆನೆದರೆ ಬರೀ ಹೇಗೆ ಅದು ಹೇಗಪ್ಪ ಅಂತ ಕೇಳಿದರೆ ಬರೀ ಯಾಂತ್ರಿಕವಾಗಿ ಬಾಯಲ್ಲಿ ನಾವು ಮಂತ್ರ ಹೇಳ್ತಾ ಕೈಯಲ್ಲಿ ರುದ್ರಾಕ್ಷಿ ಎಣಿಸ್ಬಿಟ್ರೆ ಪ್ರಯೋಜನ ಇಲ್ಲ ಮನಸ್ಸಲ್ಲಿದೆ ಮನಸ್ಸೆಲ್ಲೋ ಬೇರೆ ಕಡೆ ಇದೆ ನಾವು ಮಾಡಬೇಕಾದ ಕೆಲಸದ ಕಡೆ ಮನಸ್ಸಿಲ್ಲ ಮನಸ್ಸನ್ನೆಲ್ಲೋ ದೂರ ತೆಗೆದುಕೊಂಡು ಹೋಗಿದ್ರೆ ಮನ ಹೋಗಿ ಹಲವ ನೆನೆದರೆ ಬೇರೆದನ್ನೆಲ್ಲ ನೆನೆಸ್ಕೊಳ್ತೇವೆ ಯಾವುದನ್ನೋ ಕಳೆದೋಗಿದ್ದೋ ಅಥವಾ ನಮ್ಮನ್ನು ಬಿಟ್ಟು ಹೋಗಿದ್ದೋ ಬರಬೇಕಾದ್ದೋ ಈ ಥರದ್ದೇನೋ ಬೇರೆ ಯೋಚನೆ ಮಾಡ್ತಾ ಕೂತಿರ್ತೀವಿ ಹೆಣ್ಣು ಹೊನ್ನು ಮಣ್ಣು ಯಾವುದ್ರ ಬಗ್ಗೆನೋ ಚಿಂತೆ ಮಾಡ್ತಾ ಕೂತಿದ್ರೆ ಯೋಚನೆ ಮಾಡ್ತಾ ಇದ್ದರೆ ಹಾಳೂರ ಶುನಕನಂತಕ್ಕ ಸರ್ವಜ್ಞ ನಮ್ಮ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಹಾಳೂರಿನ ನಾಯಿ ಅಂತಿರುತ್ತೆ ಶುನಕ ಅಂದರೆ ನಾಯಿ ಅದಕ್ಕೆ ಸರ್ವಜ್ಞ ಹೇಳ್ತಿರ್ತಕ್ಕಂಥದ್ದು ಎಣಿಸುತ್ತಿರ್ಪುದು ಬೆರಳು ಗುಣಿಸುತ್ತಿರ್ಪುದು ಜಿಹ್ವೆ ಮನ ಹೋಗಿ ಹಲವ ನೆನೆದರೆ ಹಾಳೂರ ಶುನಕನಂತಕ್ಕ ಸರ್ವಜ್ಞ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಎಲ್ಲ ಅನರ್ಥಗಳಿಗೆ ಮೂಲ ನಮ್ಮ ಮನಸ್ಸು ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಮನಸ್ಸನ್ನು ಗೆಲ್ಲಬೇಕು ಪ್ಯೂರಿಟಿ ಆಫ್ ಮೈಂಡ್ ಬರಬೇಕಂದ್ರೆ ಪ್ಯೂರಿಟಿ ಆಫ್ ಫುಡ್ ಅಂತ ತಗೋಬೇಕಾಗುತ್ತೆ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕಾಗುತ್ತೆ ಮನಸ್ಸೇ ಸರಿ ಕೆಲವರು ಹೇಳ್ತಾರೆ ಸರ್ ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಆರೋಗ್ಯ ಸರಿ ಇಲ್ಲ ಅಂತಾರೆ ಆರೋಗ್ಯ ಅಂದರೆ ಬರೀ ದೈಹಿಕವಾಗಿ ಜ್ವರ ಇಲ್ಲ ತಲೆನೋವಿಲ್ಲ ಕೆಮ್ಮಿಲ್ಲ ಅಂದರೆ ಅವನು ಆರೋಗ್ಯವಂತ ಅಲ್ಲ ಮನಸ್ಸು ಚೆನ್ನಾಗಿರಬೇಕು ಯಾಕೆ ಅಂತ ಕೇಳಿದರೆ ನಮ್ಮ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಬರ್ತಿರ್ತವೆ ಭಯ ಕಳವಳ ಚಿಂತೆ ನಾಳೆ ಏನೋ ಏನಾಗುತ್ತೋ ಏನಾದರೂ ಆಗಲಿ ಬಿಡಿ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇವತ್ತು ಬಹಳ ಮುಖ್ಯ ಅಲ್ಲಿ ಇವತ್ತನ್ನು ನಾವು ಯಾವಾಗಲೂ ಕೂಡ ಸಂತೋಷವನ್ನು ಪಡಬೇಕು ಅದಕ್ಕೆ ಒಬ್ಬರು ಹೇಳ್ತಿರ್ತಾರೆ ನಿನ್ನೆಯ ಯೋಚನೆಯನ್ನು ಮಾಡ್ತಾ ನಾಳಿನ ಚಿಂತೆಯನ್ನು ಮಾಡ್ತಾ ಕೂತರೆ ಇವತ್ತಿನ ಸಂತೋಷವನ್ನು ನಾವು ಕಳ್ಕೊಂಬಿಡ್ತೀವಿ ಇವತ್ತನ್ನು ಬದುಕಬೇಕು ನಾಳೆ ನಾವು ಬದುಕಿರ್ತೀವೋ ಇಲ್ಲೋ ಅದು ಭಗವಂತನ ಇಚ್ಛೆ ಯಾರೋ ಬಂದ್ರಂತೆ ಬಂದುಬಿಟ್ಟು ಧರ್ಮರಾಯನನ್ನು ಕೇಳಿದ್ರಂತೆ ಏನಪ್ಪ ಅಂತ ಕೇಳಿದರೆ ನಮಗೆ ಸ್ವಲ್ಪ ಸಹಾಯ ಮಾಡು ದ್ರವ್ಯ ಸಹಾಯ ಧನ ಸಹಾಯ ಮಾಡು ಅದಕ್ಕೆ ಧರ್ಮರಾಯ ಹೇಳ್ದ ನಾಳೆ ಬಾ ಕೊಡ್ತೀನಿ ಆಗ ಭೀಮ ಗಾಗೈಸಿ ನಕ್ಬಿಟ್ನಂತೆ ಯಾಕೆ ಈಗ ನಗ್ತಿದ್ದೀಯಾ ಅಂತ ಕೇಳಿದ ಅಣ್ಣ ನೀನು ನಾಳೆನೂ ಬದುಕಿರ್ತೀಯ ಅಂತ ಕೇಳಿ ನಂಗೆ ಸಂತೋಷ ಆಯಿತು ಯಾಕೆ ಈ ರೀತಿ ಹೇಳ್ತಾ ಇದೀಯ ಹೌದಣ್ಣ ನೀನೇ ಹೇಳಿದೀಯಲ್ಲ ಈ ಜನ್ಮ ಅಶಾಶ್ವತವಾದದ್ದು ನಾಳೆ ಬದುಕಿರ್ತೀವಲ್ವೋ ಯಾರಿಗೂ ಗೊತ್ತಿಲ್ಲ ಇವತ್ತು ರಾತ್ರಿ ಮುಳುಗಬೇಕು ನಾಳೆ ಬೆಳಗಾಗಬೇಕು ಎಷ್ಟೋ ಜನ ರಾತ್ರಿನೇ ಹೋಗೋರಿದ್ದಾರೆ ಇವತ್ತು ಸಂಜೆನೇ ಹೋಗೋರಿದ್ದಾರೆ ನಾವು ಅವಘಡಗಳನ್ನು ನೋಡ್ತಾ ಇದ್ದೇವೆ ಎಷ್ಟೊಂದು ಅವಘಡಗಳು ಅಪಘಾತಗಳು ಅಲ್ವೇ ಎಷ್ಟೊಂದು ನಡೀತಾ ಇದೆ ದೇಶದಲ್ಲಿ ಪ್ರಪಂಚದಲ್ಲಿ ಜನ ಯಾವ್ಯಾವುದೋ ರೂಪದಲ್ಲಿ ಸಾಯ್ತಾ ಇದ್ದಾರೆ ನಾಳೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ನಾಳೆ ಎನ್ನುವುದು ಸುಳ್ಳು ಇವತ್ತು ಎನ್ನುವುದು ಸತ್ಯ ಆದ್ದರಿಂದ ಅದನ್ನು ನಾವು ಗಮನಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಸರ್ವಜ್ಞ ಕವಿ ಹಲವಾರು ವಚನಗಳನ್ನು ಜಗತ್ತಿಗೆ ಕೊಟ್ಟಿದ್ದಾನೆ ನನಗೆ ಯಾಕೆ ಸರ್ವಜ್ಞ ಕವಿ ಇಷ್ಟೊಂದು ಇಷ್ಟ ಆಗ್ತಾನೆ ಅಂತ ಕೇಳಿದರೆ ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಎಲ್ಲವನ್ನು ಓದ್ಕೊಂಡು ಬಂದಿದೆ ಪಂಪ ರನ್ನ ಪೊನ್ನ ಜನ್ನ ನಾಗಚಂದ್ರ ಹರಿಹರ ರಾಘವಾಂಕ ಅದಾದ ನಂತರ ನಮ್ಮ ಶರಣರು 12ನೇ ಶತಮಾನದ ಶಿವಶರಣರು ಹಾಗೆ 16ನೇ ಶತಮಾನದಲ್ಲಿ 15ನೇ ಶತಮಾನದಲ್ಲಿ ಬಂದಂಥ ದಾಸರು ಅವರ ಕೀರ್ತನೆಗಳು
ಕವಿಚರಿತ್ರೆಯನ್ನು ನಾವು ಓದ್ತಾ ಹೋದಾಗ ಅತ್ಯಂತ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ಸಾವಿರಾರು ಜನ ಕವಿಗಳು ಕನ್ನಡಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು, ಸಾಹಿತ್ಯದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಾಹಿತ್ಯ ಕೊಡುಗೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಧ್ರುವತಾರೆಯಂತೆ ಕಂಗೊಳಿಸ್ತಕ್ಕಂಥ ಸಾಹಿತಿ ಕವಿ ಯಾರಾದರೂ ಇದ್ದಾನೆ, ಮಹೋನ್ನತ ಕವಿ, ಸಾರ್ವಕಾಲಿಕ ಕವಿ ಅಂತ ಕೇಳಿದರೆ ಅದು ನಮ್ಮ ಸರ್ವಜ್ಞ ಕವಿ. ಸರ್ವಜ್ಞ ಜನಸಾಮಾನ್ಯರ ಕವಿಯು. ನೋಡಿ, ಸರ್ವಜ್ಞನ ವಚನಗಳಲ್ಲಿ ಆಡು ಮಾತನ್ನು ಬಳಸಿದ್ದಾನೆ, ಸರ್ವಜ್ಞನ ವಚನಗಳಲ್ಲಿ ಜನಸಾಮಾನ್ಯರ ಭಾಷೆಯನ್ನು ಬಳಸಿದ್ದಾನೆ. ಯಾರಿಗ ಅರ್ಥ ಆಗೋದಿಲ್ಲ ಸರ್ವಜ್ಞ? ಚಿಕ್ಕವ್ರಿಗೂ ಅರ್ಥ ಆಗುತ್ತೆ, ಪಂಡಿತರಿಗೂ ಅರ್ಥ ಆಗುತ್ತೆ, ಪ್ರಾಜ್ಞರಿಗೂ ಅರ್ಥ ಆಗುತ್ತೆ, ಹಾಗೆ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗುತ್ತೆ. ಅದಕ್ಕೆ ಸರ್ವಜ್ಞ ಕವಿ ಜಗತ್ತಿಗೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. 7 ಕೋಟಿ ವಚನಗಳನ್ನು ಬರೀತಕ್ಕಂಥದ್ದು ಸಾಮಾನ್ಯ ಕೆಲಸನ? 7 ಕೋಟಿ ವಚನಗಳನ್ನು ಜಗತ್ತಿಗೆ ಕೊಟ್ಟಿದ್ದಲ್ಲ ಸರ್ವಜ್ಞ. ಪ್ರಪಂಚದಲ್ಲಿ ಯಾರು ಕೊಟ್ಟಿದ್ದಾರೆ? ಯಾರೂ ಕೊಟ್ಟಿಲ್ಲ. ಆದ್ದರಿಂದ ಸರ್ವಜ್ಞನ ಬಗ್ಗೆ ಮತ್ತಷ್ಟು ಮುಂದಿನ ಗಳಿಗೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ನಮಸ್ಕಾರ. ಬಸವಲಿಂಗಾಯ ನಮಃ.